ರಕ್ಷಣೆ ಇಲ್ಲ ಎಲ್ಲ ಈ ಗ್ಯಾರಂಟಿ ಪ್ರತಿಯೊಬ್ಬ ಕೂಡ ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ರೆ ನಮ್ಮ ಆಂತರಿಕ ಭದ್ರತೆ ಚೆನ್ನಾಗಿರುತ್ತೆ ಭಾಗ್ಯಗಳನ್ನ ಕೊಟ್ಟರು ಅದನ್ನು ಉಳಿಸ್ಕೊಳಕೋಸ್ಕರ ಹೋರಾಟ ಮಾಡಿದ್ರು ಹಿಂದುಳಿದ ವರ್ಗದ ಸಿಎಂ ಅನ್ನುವಂತ ಒಟ್ಟೆ ಕಿಚ್ಚು ಏನು ಬಿಜೆಪಿಗಳಿಗೆ ಅಂತ ಒಂದು ಉತ್ತಮವಾದಂತಹ ಜಾತಿ ಒಂದು ಕೆಳ ಜಾತಿ ಅಂದ್ರೆ ಬಡ ಕುಟುಂಬದವರು ಒಂದ್ ಜಾತಿ ಶ್ರೀಮಂತರು ಒಂದ್ ಜಾತಿ ಎಂಬತ್ತೇಳು ಕೋಟಿ ಹಗರಣ ಮಾಡಿರೋದು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರದವರು ಹಗರಣಗಳು ಬೇಕಾಗಿಲ್ಲ ನಮಗೆ ಶುಚಿರ್ಭೂತವಾದಂತ ಒಂದು ವ್ಯವಸ್ಥೆ ಬೇಕು ನಮ್ಮ ಜನಗಳಿಗೆ ನರೇಂದ್ರ ಮೋದಿ ವರ್ಚಸ್ಸನ್ನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಅವರ ಹಗರಣಗಳ ಕುರಿತು ಕುರಿತಾಗಿ ಏನು ಅವ್ರದ್ದು ಅದನ್ನು ವಿರೋಧಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಅದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನನ್ನ ಜೊತೆ ಈಗ ಏನು ತಿಪ್ಪುಟೂರಿನಿಂದ ಬಂದಂತಹ ಏನು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಅಂತ ಓಕೆ ಸೊ ಮೊದಲನೇದಾಗಿ ಈಗ ತಿಳಿದಿರುವಂತೆ ತಾವು ಏನು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀರ ಪಾದಯಾತ್ರೆ ಮೂಢ ಹಗರಣ ಇರಬಹುದು ಅಥವಾ ರಾಜ್ಯ ಸರ್ಕಾರದ ಒಂದಷ್ಟು ಹಗರಣಗಳು ಈ ಕುರಿತಾಗಿ ಏನು ಹೇಳಕ್ಕೆ ಬಯಸ್ತೀರ ನಾವು ರಾಜ್ಯ ಸರ್ಕಾರಗಳ ಹಗರಣ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಯಾವುದ್ರಲ್ಲೂ ಅನುಕೂಲ ಅನ್ನೋದು ಯಾರಿಗೂ ಇಲ್ಲ ಹಾಂ ಎಲ್ಲಿ ಯಾವುದರಿಂದ ಅಂತಂದ್ರೆ ಎಂಥದ್ರಲ್ಲೂ ಇಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಎಲ್ಲದು ಹದ್ನಾಕು ವಿಧನಾಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಯಾವ ಇಲಾಖೆ ಗೃಹ ಇಲಾಖೆನೂ ವೈಫಲ್ಯನೇ ಈ ಹಗರಣದಿಂದ ಬೇರೆ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಎಲ್ಲ ತವಲೋ ಬರೇ ದಂಧೆ 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 ಏನೇ ಬೇಕಾದರೂ ಹೇಳ್ತಾರೆ ಒದಲಿಸ್ಕೊಂಡ್ರು ಕೇಳಲ್ಲ ಇವರೇ ಹಗರಣದಲ್ಲಿ ಭಾಗಿಯಾಗಿರಬೇಕಾರೆ ಬೇರೆಯವ್ರಿಗೆ ಏನೂ ಏನೂ ಇಲ್ಲ ಆದ್ದರಿಂದ ಇವರು ಪೂರ್ತಿ ಇವರು ಸರ್ಕಾರ ಬಂದ ಮೇಲೆ ಪೂರ್ತಿ ಭ್ರಷ್ಟಾಚಾರ ಆಗಿ ಸರ್ಕಾರ ಬಕ್ಕಸವೇ ನಷ್ಟ ನಿಂತಿದೆ ಶಾಲಾ ಮಕ್ಕಳಿಗೆ ಯಾವುದೇ ಆದ ಕೊಡುಗೆನೂ ಇಲ್ಲ ಶಾಲೆ ಇನ್ನೋದು ಸಹ ಭ್ರಷ್ಟಾಚಾರ ಎಲ್ಲಾದರೂ ನೋಡಿ ಕಾಂಪೌಂಡ್ ಎಲ್ಲೂ ಯಾವ ಶಾಲೆಗೆ ಹೋದರೂ ಕಾಂಪೌಂಡ್ ಇಲ್ಲ ಗೌರ್ಮೆಂಟ್ ಶಾಲೆಗಳೆಲ್ಲ ಏನು ಇಲ್ದ ಇಲ್ಲ ಮುಚ್ಚೋಗ್ತಾ ಇದಾವೆ ಸರಿ ಈಗ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಸೊ ನಿಮ್ ತಮ್ ನಂಬಿಕೆ ಇದೆಯಾ ಈ ಪಾದಯಾತ್ರೆ ಮಾಡಿದ್ರೆ ತಾವೇನು ಅನ್ಕೊಂಡಿದೀರಾ ಅಂದ್ರೆ ಏನು ಸಿಎಂ ಕೆಳಗಿಳಿಯೋದಿರ್ಬೋದು ಸಿ ಎಂ ಸ್ಥಾನ ಬಿಟ್ಕೊಡೋದಿರ್ಬೋದು ಅಥವಾ ಬೇರೆ ಏನ್ ಬದಲಾವಣೆ ಆಗ್ಬೇಕು ಏನು ತಪ್ಪ ಏನು ಒಂದಷ್ಟು ಹಗರಣಗಳಿದೆ ಅದ್ರ ತಪ್ಪಿತಸ್ಥರು ಜೈಲು ಸೇರೋದಿರಬಹುದು ಅಥವಾ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ ಅನ್ನುವಂಥ ನಂಬಿಕೆ ತಮ್ಗಿದೆಯಾ ಈ ಹಗರಣಗಳೆಲ್ಲ ಸಾಬೀತಾಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಆದ್ರಿಂದ ಕಾನೂನು ವ್ಯವಸ್ಥೆ ಬಿಗಿಯಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಯಾರು ಇಲ್ಲ ಯಡಿಯೂರಪ್ಪರು ಸಹ ಆದಾಗ ಅವ್ರಿಗೂ ಸಹ ಕಾನೂನು ಪ್ರಯೋಗ ಮಾಡಿದಾಗ ನಮ್ಮ ಬಿಜೆಪಿ ಜೆ ಡಿ ಎಸ್ ಯಾವುದಾದ್ರೂ ಆದ್ರೂ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಯಾರಿಗೂ ಬಿಡಲ್ಲ ಅವರು ಆದ್ದರಿಂದ ಇವರು ಸಹ ಇವರು ಇಳಿಲೇಬೇಕು ಭ್ರಷ್ಟಾಚಾರ ಭ್ರಷ್ಟಾಚಾರ ಹಾಂ ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಕಾರಣ ಎಚ್ ಡಿ ಸ್ವಾಮಿ ಅವರು ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡ್ತಾ ಇರುವಂತದ್ದು ಸುಳ್ಳು ಸುಳ್ಳು ಅವೆಲ್ಲ ಸುಳ್ಳು ಅವೆಲ್ಲ ಅವರು ಇವ್ರದ್ದು ಏನಿಲ್ಲ ರಾಜಕೀಯ ದ್ವೇಷ ಯಾವುದೇನಾರ ಇಲ್ಲಿ ರಾಜಕೀಯ ಅಲ್ಲ ಇದು ಹಗರಣಗಳ ಸರ್ಮಾಲೆ ಸೌದಾ ಮೊದಲು ಜ ಜೆ ಡಿ ಎಸ್ನಲ್ಲಿದ್ದಂತಹ ಸ್ವಾಮಿ ಅವರೇ ಹೇಳಿರುವಂಥದ್ದು ಏನು ಕುಮಾರಸ್ವಾಮಿ ಅವರಿಂದ ಅಂದರೆ ಕುಮಾರಸ್ವಾಮಿ ಅವರೇ ಒಪ್ಕೊಂಡಿದ್ರಂತೆ ಅವ್ರ ಹತ್ರ ತನ್ನಿಂದನೇ ಏನು ಇವರು ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದು ಅಂತ ಸುಳ್ಳು ಸುಳ್ಳು ಅವೆಲ್ಲ ಏನಿಲ್ಲ ರಾಜಕೀಯ ಪ್ರೇರಿತವಾಗಿ ಯಾವ್ದು ಏನು ಬೇಕಾದ್ರು ಹೇಳ್ತಾರೆ ಅವೆಲ್ಲ ಸುಳ್ಳು ಭ್ರಷ್ಟಾಚಾರ ಮಾಡಿರೋದಕ್ಕೆ ತನಿಖಾ ಸಂಸ್ಥೆಗಳು ಕೆಲಸ ಮಾಡೋದು ಆದ್ದರಿಂದ ಸಾಮಾಜಿಕ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ಅವೆಲ್ಲ ಸುಳ್ಳು ಪಾದಯಾತ್ರೆ ಬಗ್ಗೆ ಸರ್ ಇದು ಭ್ರಷ್ಟ ಸರ್ಕಾರ ಅನ್ನೋದು ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ ಭ್ರಷ್ಟ ಸರ್ಕಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಜನ ನೋಡಿರೇ ಗೊತ್ತಾಗುತ್ತೆ ಸರ್ ನಿಮಗೆ ಈ ಜನಸಂಖ್ಯೆ ನೋಡಿದರೆ ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ ಈ ಗ್ಯಾರಂಟಿ ಯೋಜನೆಗಳೇ ಅರ್ಧ ಸರ್ಕಾರ ಬೀಳ್ಸಿ ಹಾಕಿದೆ ಸರ್ ಅನಿಸಿಕೆ ಏನಿದೆ ಸರ್ ಪ್ರತಿಯೊಬ್ಬ ಮಹಿಳೆಯರು ಕೇಳಿರು ಹೇಳ್ತಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಸಣ್ಣ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಭ್ರಷ್ಟಾ ಸರ್ಕಾರವ ವಿರೋಧಿಸ್ತಾ ಇದಾರೆ ಬಿಜೆಪಿ ಕಾರ್ಯಕರ್ತರು ಕೂಡ ಇದಾರೆ ಸರ್ ನಮ್ಮ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು ಕಡೂರಿಂದ ಕಡೂರಿಂದ ಬಂದಿರುವಂಥದ್ದು ನಾವು ಪಾದಯಾತ್ರೆ ಮಾಡ್ತಿರೋದು ಇದು ಸೆಕೆಂಡ್ ಯುದ್ಧ ಯಾಕಪ್ಪ ಅಂದ್ರೆ ಮೊದಲನೇ ಯುದ್ಧ ಅಲ್ಲಿ ಯೋಧ ಮಾಡ್ತಾನೆ ಬಾರ್ಡ್ರಲ್ಲಿ ನಿಂತ್ಕೊಂಡು ನಾವು ಅದು ದೇಶದ ಅಸ್ತಿತ್ವವನ್ನು ಕಾಪಾಡುತ್ತೆ ಅದೇ ರೀತಿ ಆಂತರಿಕ ಅಸ್ತಿತ್ವವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಾವುಗಳು ಚೆನ್ನಾಗಿರಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಈ ಕಡೆ ಜೆ ಡಿ ಎಸ್ ಆಗಿರಲಿ ಯಾವುದೇ ಪಕ್ಷಗಳಾಗಿರಲಿ ಪ್ರತಿಯೊಬ್ಬ ಪ್ರಜನೂ ಕೂಡ ಭ್ರಷ್ಟಾಚಾರದ ವಿರುದ್ಧ ತಿರ್ಗ್ಬಿದ್ರೆ ನಮ್ಮ ಆಂತರಿಕ ಭದ್ರತೆ ಚೆನ್ನಾಗಿರುತ್ತೆ ನಮ್ಮ ಅಸ್ತಿತ್ವ ಉಳಿಯುತ್ತೆ ಮೊದಲನೇ ಆಗಲಿ ಅದು ಯಾರೇ ಆಗಿರಲಿ ಅವರು ಇವರು ಅಂತಲ್ಲ ನಾವು ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದರೆ ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಿರೋದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಆಯಿತಾ ಅವರು ಅವ್ರು ನಾವು ಭ್ರಷ್ಟಾಚಾರ ಮಾಡಿದಾಗ ಅವ್ರು ಪ್ರತಿಭಟನೆ ಮಾಡಬೇಕು ಯಾಕೆ ಅಂದರೆ ಭ್ರಷ್ಟಾಚಾರ ಅನ್ನೋದು ನಾವು ಎರಡನೇ ಹೋರಾಟ ಎರಡನೇ ಯುದ್ಧ ಇದು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳೋಕ್ಕೋಸ್ಕರ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹರಣ ಇರ್ಬೋದು ಎಸ್ ಟಿ ಎಸ್ ಟಿಗೆ ಮೀಸಲಿಟ್ಟಿದಂಥ ಇಪ್ಪತ್ತೈದು ಸಾವಿರ ಕೋಟಿ ಹಗರಣ ಇರ್ಬೋದು ಇವಷ್ಟು ಕೂಡ ಯಾರು ಲೂಟಿ ಮಾಡಿರೋದು ಅವ್ರು ಬಳಸ್ಕೊಂಡಿರೋದು ಯಾತಕ್ಕೆ ಇದು ಯಾರಿಗೋಸ್ಕರ ಇದ್ದಿದ್ದು ಜನಸಾಮಾನ್ಯರಿಗೋಸ್ಕರ ಅಂದರೆ ಅಲ್ಪಸಂಖ್ಯಾತರಿಗೆ ಯಾರಿದಾರೋ ಅವರಿಗೋಸ್ಕರ ಇಟ್ಟಿರೋಂಥ ದುಡ್ಡು ಯಾವುದು ಈ ಮೂಡ ಸೈಟ್ಗಳಿರ್ಬೋದು ಈ ಮೂಢ ಆಗ ಯಾವುದು ವಾಲ್ಮೀಕಿ ಹಗರಣದ ದುಡ್ಡು ಇರ್ಬೋದು ನೂರ ಎಂಬತ್ತೇಳು ಕೋಟಿ ಮತ್ತು ಎರಡನೇದ ಇಪ್ಪತ್ತೈದು ಸಾವಿರ ಕೋಟಿ ಏನಿದೆಯೋ ಅದೆಲ್ಲವೂ ಕೂಡ ಜನಸಾಮಾನ್ಯರ ಹಿಂದು ಯಾರು ಹಿಂದುಳಿದ ವರ್ಗದವರು ಅದು ಹಣ ಅದು ಅಮೌಂಟು ಆದರೆ ಅದೇನೇ ಮಾಡಿದರೆ ಅವರು ಅವರ ತೇವಲಿಗೋಸ್ಕರ ಅಂದರೆ ಅವರಲ್ಲಿ ಅವರಿಗೆ ಯಾವುದು ಭಾಗ್ಯಗಳನ್ನು ಕೊಟ್ಟರು ಅದನ್ನು ಉಳಿಸ್ಕೊಳೋಕ್ಕೋಸ್ಕರ ಹೋರಾಟ ಮಾಡಿದರು ಅದನ್ನು ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಮಾಡಿದರು ಆದರೆ ಇವತ್ತಿನ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವರು ಅಯ್ಯಿಂದ ನಾಯಕರು ಅಂತ ಹೇಳ್ಕೊಂತಾರೆ ತೊಡೆತಟ್ಟಿ ನಿಂತ್ಕೊಂತಾರೆ ಆದರೆ ಇವತ್ತೇನಾಗಿದೆ ಅಯ್ಯಿಂದ ನಾಯಕರು ಹೇಳುವಂಥರು ಅಯ್ಯಿಂದ ಕಬಳಿಸಿದಂತಹ ಯಾವುದಿದೆ ಹಗರಣಗಳು ಮೂಡ ಹಗರಣ ಹಿಂದಾದವರು ಬೇಕು ಇಂದ್ರದೋಳೆ ವರ್ಗದವ್ರು ಬೇಕಾಗಿದೆ ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಬಿಜೆಪಿಗರು ಮನ ಮನುವಾದಿಗಳು ದಲಿತ ಸಿಎಂ ಅನ್ನ ಅಂದ್ರೆ ಹಿಂದುಳಿದ ವರ್ಗದ ಸಿಎಂ ಅನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದ ಸಿಎಂ ಅನ್ನುವಂತ ಹೊಟ್ಟೆ ಕಿಚ್ಚು ಏನು ಬಿಜೆಪಿಗರಿಗೆ ಅಂತ ಹೌದು ಹಿಂದೂ ಅವ್ರು ಹೇಳ್ತಾ ಇರೋದು ನೂರಕ್ಕೆ ನೂರ್ ಭಾಗ ಸುಳ್ಳು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹಿಂದುಳಿದ ವರ್ಗ ಮೇಲ್ವರ್ಗ ಕೆಳವರ್ಗ ಅನ್ನೋದಿಲ್ಲ ನಮ್ಮಲ್ಲಿರೋದು ಎರಡೇ ಜಾತಿ ಒಂದು ಉತ್ತಮವಾದಂಥ ಜಾತಿ ಒಂದು ಕೆಳ ಜಾತಿ ಅಂದರೆ ಬಡ ಕುಟುಂಬದವರೊಂದು ಜಾತಿ ಶ್ರೀಮಂತರು ಒಂದು ಜಾತಿ ಬಡ ಕುಟುಂಬದವರಿಗೆ ಅನುಕೂಲ ಆಗಬೇಕು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗಬೇಕು ನಾವು ಒಂದೇ ವಸುದೈವ ಕುಟುಂಬ ಅಂತ ಯೋ ಭಜಿಸುವಂಥವ್ರು ಬಿ ಜೆ ಪಿ ಅವರು ಆಯ್ತಾ ನಮ್ಮಲ್ಲಿ ಸರ್ವಜನ ಸುಖಿನೋಭವ ಅಂತ ಅಂತೂ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಯಾವ ಜಾತಿ ಯಾವ ಮಕ್ ಯಾವುದು ಇದು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿಲ್ಲ ಅವ್ರನ್ನ ಒಬ್ಬ ಭ್ರಷ್ಟಾಚಾರ ಮುಕ್ತವಾದಂಥ ನಾಯಕ ಉತ್ತಮವಾದಂಥ ದೇಶ ಪ್ರೇಮ ನಾಯಕ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರೋದು ಇವರು ಇವರು ತಲೆ ಕಟ್ತಾ ಇದ್ದಾರೆ ಅಷ್ಟೇ ಜನಗಳಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಷ್ಟೇ ಆದ್ರೆ ಇವತ್ತು ಅಯ್ಯ ವರ್ಗದ ಭೂ ಕಬಳಿಕೆ ಆಗಿರೋದು ಯಾರಿಂದ ಇದೇ ಸಿದ್ದರಾಮಯ್ಯನಿಂದ ಈಗ ಎರಡನೇದು ಹಿಂದುಳಿದ ವರ್ಗದವರಿಗೆ ಇಟ್ಟಿರೋಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿರೋದು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರದವರು ಇನ್ನು ಇಪ್ಪತ್ತೈದು ಸಾವಿರ ಕೋಟಿ ಹಿಂದುಳಿದ ವರ್ಗದವರಿಗೆ ಇಟ್ಕೊಂಡಿರೋಂಥ ಅಮೌಂಟ್ ನ ಬಳಸ್ಕೊಂಡಿರೋ ಯಾರು ಇದೇ ಕಾಂಗ್ರೆಸ್ ಸರ್ಕಾರದವರು ಇದ್ರೆ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇಲ್ವಾ ಖಂಡಿತ ಇಲ್ಲ ಅವ್ರ ಪರವಾಗಿಲ್ಲ ಎಲ್ಲ ಭ್ರಷ್ಟ ಭ್ರಷ್ಟಾಚಾರ ಪರವಾಗಿದ್ದಾವೆ ಅದಕ್ಕೆ ಹೇಳಿದ್ದು ಭ್ರಷ್ಟಾಚಾರದ ವಿರುದ್ಧ ಪ್ರತಿಯೊಬ್ಬ ನಾಗರಿಕರು ಕೂಡ ಹೋರಾಡಬೇಕಾದಂತ ಅವಶ್ಯಕತೆ ಇದೆ ಆಯಿತಾ ಇದು ನಮ್ಮ ಎರಡನೇ ಅಸ್ತಿತ್ವವನ್ನು ಉಳಿಸ್ಕೊಳೋಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಇದನ್ನು ಅವ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದು ಆದರೆ ಇವತ್ತು ಏನಾಗ್ತಾ ಇದೆ ಗುಮ್ಮ ಬಿಡ್ತಾ ಇದ್ದಾರೆ ಯಾರಿಗೆ ನಮ್ಮವು ನಾಲ್ಕು ಹಗರಣ ಇದ್ದಾವೆ ಪಿಯವರು ಇಪ್ಪತ್ತೊಂದು ಹಗರಣಗಳಿದಾವೆ ಅಂತ ಇಪ್ಪತ್ತೊಂದು ಅಂತ ಗುಮ್ಮ ಬಿಡ್ತೀರಿ ಯಾಕೆ ಸ್ವಾಮಿ ಗುಮ್ಮ ಬಿಡ್ತಾಯಿದ್ದೀರಾ ನಿನ್ನೆ ಹೇಳಿದ್ರು ದೊಡ್ಡ ದೊಡ್ಡ ನಾಯಕರುಗಳು ಸ್ಟೇಜಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಏನಂತ ಹೇಳ್ತಿದ್ದಾರೆ ನೋಡಿರಿ ನಮ್ಮೇಲೆಗೆ ಏನಾರು ಇದ್ದರೆ ಅಪವಾದನಗಳು ಏನಾರು ಇದ್ದರೆ ನೀವು ಖಂಡಿತ ನೀವು ನಿಮ್ಮ ನಿಮ್ಮ ಅಧಿಕಾರ ಇದೆ ನಿಮ್ಮ ಅಸ್ತಿತ್ವ ಇದೆ ನಿಮ್ಮ ಅಧಿಕಾರದಲ್ಲಿ ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನಮ್ಮನ್ನು ಏನು ತಪ್ಪಿಸಿದ್ರೆ ಅದು ಶಿಕ್ಷೆ ಆಗಲಿ ಆದರೆ ಇವತ್ತು ನೀವು ಮಾಡಿರೋ ತಪ್ಪಿಗೆ ಗುಮ್ಮ ಬಿಡ್ತಾ ಇದ್ದೀರಲ್ಲ ಇದು ಎಷ್ಟು ಮಟ್ಟಿನ ನ್ಯಾಯ ಅಂತ ಅಂತೇಳಿದರೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದಾರೆ ನೋಡಪ್ಪ ನಮ್ಮ ಮನೆಯಲ್ಲಿ ಮಗು ಮಗು ಮಲ್ಕೊಂಡಿದ್ರೆ ಅದಕ್ಕೆ ಎಚ್ಚರವಾಗಿ ಕಾಟ ಮಾಡಿದಾಗ ಮಂಕಳಂದರೆ ನೋಡೋ ಗುಮ್ಮ ಬರ್ತಾನೆ ಗುಮ್ಮ ಬರ್ತಾನೆ ತರಲ್ಲ ಹಂಗೆ ಎದುರಿಸೋವಂಥ ಕೆಲಸಗಳಾಗ್ತಾಯಿದ್ದಾವೆ ಎದುರಿಸ್ಬೇಡಿ ವಾಸ್ತವಿಕ ಸತ್ಯನ ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ ಇಪ್ಪತ್ತೊಂದು ಹಗರಣಗಳಿರ್ತವಲ್ಲ ತೆಗೆದು ಬಯಲುಗಿಡಿ ಅದರ ಪರವಾಗಿ ಜನ ನಿತ್ಕೊಂತಾರೆ ಯಾಕೆ ಅಂದರೆ ಹಗರಣಗಳು ಬೇಕಾಗಿಲ್ಲ ನಮಗೆ ಶುಚಿರ್ಭೂತವಾದಂಥ ಒಂದು ವ್ಯವಸ್ಥೆ ಬೇಕು ನಮ್ಮ ಜನಗಳಿಗೆ ಇಲ್ಲಿ ಮುಂಟ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಇವತ್ತು ದನಿ ಎತ್ತಿದ್ದಾರೆ ಭ್ರಷ್ಟಾಚಾರ ಅನ್ನೋದು ನಾನು ಎರಡನೇ ಯುದ್ಧ ಮಾಡಲೇಬೇಕಾದಂಥ ಅನಿವಾರ್ಯ ಯಾರೇ ಆದ್ರಿ ಕಾಂಗ್ರೆಸ್ನವರಾಗಿರಲಿ ಬಿ ಜೆ ಮಾಡಲೇಬೇಕು ಅದು ಇಲ್ಲಾಂದರೆ ಅದು ಆಗೋದಕ್ಕೆ ಚಾನ್ಸನೇ ಇಲ್ಲ ಆ ಅಸ್ತಿತ್ವ ಉಳಿಬೇಕು ಅಂತೇಳಿದರೆ ಇಂಥ ವ್ಯವಸ್ಥೆ ಪರಿಪೂರ್ಣವಾದಂಥ ವ್ಯವಸ್ಥೆ ಜಾರಿಗೆ ಬರಬೇಕು ನಿನ್ನೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿದೆ ಅಂತ ಹೇಳ್ತಿದ್ದಾರೆ ಪ್ರಜಾಪ್ರಭುತ್ವ ಯಾಕೆ ಸಂಕಷ್ಟ ಹೇಳ್ತಾರೆ ಯಾರೂ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ ಆವಾಗ ಇವ್ರಿಗೆ ಸಂಕಷ್ಟ ಬರುತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ಸಪೋರ್ಟ್ ಮಾಡಿದರೆ ಸಂಕಷ್ಟ ಬರೋದಿಲ್ವಾ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಂಕಷ್ಟ ಏನಕ್ಕೋಸ್ಕರ ಬರ್ತಾ ಇದೆ ನಿಮ್ಮಲ್ಲಿ ಅಧಿಕಾರ ಇದೆ ನಿಮ್ಮಲ್ಲಿ ಅಧಿಕಾರ ಇದೆ ಸ್ವಾಮಿ ಈಗ ನೀವು ಮಾಡ್ಕೊಳ್ಳಿ ನೀವು ತನಿಖೆ ಮಾಡಿ ಇಪ್ಪತ್ತೊಂದು ಏನು ಹಗರಣಗಳು ಅಂತ ಹೇಳ್ತಿರಲ್ಲ ತನಿಖೆ ಮಾಡಿಸಿ ಹೊರಗೆ ಬರಲಿ ಮಂಥನ ನಡೀಲಿ ಧರ್ಮದ ಮಂಥನ ಆಗಬೇಕು ಸತ್ಯದ ಮಂಥನ ಆಗಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಮಂಥನ ಆಗಿ ನಮಗೆ ಒಳ್ಳೇದು ಉಳಿಬೇಕು ಈ ಸಮಾಜದಲ್ಲಿ ಅದು ಬೇಕಾಗಿರೋದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅದು ಯಶಸ್ವಿ ಆಗುತ್ತೆ ಇಲ್ಲಾಂದರೆ ಯಶಸ್ವಿ ಆಗೋದಿಲ್ಲ ಅದು ಭ್ರಷ್ಟಾಚಾರ ಪ್ರಭುತ್ವ ಆಗೋದಕ್ಕೆ ಸಾಧ್ಯ ಇಲ್ಲ ಇವರು ಹೇಳ್ಕೊಂಬರ್ತಾರೆ ನಾನು ಆ ಜಾತಿಯವನೋ ಈ ಜಾತಿಯವನೋ ಅಲ್ಲೊಂದು ಎರಡು ಸಾವಿರ ಕೊಟ್ಬಿಟ್ಟು ಈಗ ಹೇಳಿದರು ಯಾವುದು ಈಗ ಪಂಚಭಾಗ್ಯಗಳು ಬಗ್ಗೆ ಮಾತಾಡಿದರು ಪಂಚಭಾಗ್ಯಗಳು ಯಾ ಹೆಂಗ್ ಉಟ್ಕೊಂಡವು ನರೇಂದ್ರ ಮೋದಿ ವರ್ಚಸ್ಸನ್ನು ತಾಳಲಾರದೆ ಉಟ್ಕೊಂಡವು ಈ ಪಂಚಭಾಗ್ಯಗಳು ನಿಜವಾಗ್ಲೂ ಇದೇ ಬಿ ಜೆ ಪಿಯವರಾಗಿದ್ದು ಇದೇ ಕಾಂಗ್ರೆಸ್ನವರಾಗಿದ್ದು ಪಂಚಭಾಗ್ಯಗಳು ಉಟ್ಕೊಂತಿರಲ್ಲ ಇಷ್ಟು ವರ್ಷ ಪಂಚಭಾಗ್ಯಗಳು ಯಾಕೆ ಉಟ್ಕೊಳ್ಳಿಲ್ಲ ಈಗ ಯಾಕೆ ಉಟ್ಕೊಂಡು ಇವು ಜನರನ್ನು ಗುಲಾಮಗಿರಿ ಮಾಡೋದಕ್ಕೋಸ್ಕರ ಇವತ್ತು ನಾವೇನೋ ಬಂದ್ಬಿಡ್ತೀವಿ ಎಂ ಪಿ ಎಲೆಕ್ಷನ್ ಜಾಸ್ತಿ ಸೀಟ್ ತೊಗೊಂಬಿಡ್ತೀವಿ ಈ ಪಂಚಭಾಗ್ಯಗಳು ಜನರಿಗೆ ಮುಟ್ಟಿಸ್ಬಿಡ್ತೀವಿ ಭಾಳ ಸ್ಪಷ್ಟವಾಗಿ ಹೇಳಿದರು ಆದರೆ ಪಂಚ ಭಾಗ್ಯಗಳು ಯಾವಾಗ ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಕ್ಲೋಸ್ ಅವರ ಅವರ ಅಸ್ತಿತ್ವ ಕಳ್ಕೊಂಡ್ರು ಇವತ್ತು ಪಂಚಭಾಗ್ಯಗಳು ಕ್ಲೋಸ್ ಆದವು ಇವತ್ತು ನಿಮ್ಮ ಬೀದಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ ಅವ್ರಿಗೆ ಎಂ ಪಿ ಎಲೆಕ್ಷನ್ ದೃಷ್ಟಿಕೋನದಲ್ಲಿ ಈಗ ಅದಕ್ಕೋಸ್ಕರ ಈಗ ಜನಸಾಮಾನ್ಯರಿಗೆ ಪಂಚಭಾಗ್ಯಗಳು ಸೇರ್ತಾನೆ ಇಲ್ಲ ರೀಚ್ ಆಗ್ತಾ ಇಲ್ಲ ಎಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ನಿಂತೋಗಿದೆ ಮೂರು ವರ್ಷ ಆಯ್ತು ಅಲ್ಲ ಈ ಮೂರು ತಿಂಗಳಾಯ್ತು ನಿಂತೋಗಿದೆ ಮೂರ್ನಾಲ್ಕು ತಿಂಗಳಾಯ್ತು ನಿಂತೋಗಿದೆ ಈಗ ಎಂ ಪಿ ಎಲೆಕ್ಷನ್ ಕ್ಲಾಸ್ ಆದ ತಕ್ಷಣ ಅದು ನಿಲ್ಸೇ ಬಿಟ್ರು ಎರಡನೇದಾಗಿ ಹಾಲು ಹಾಲು ಮಾಡುವಂತ ಹಾಲು ಯಾರು ನಾವು ರೈತರುಗಳಿದೀರಪ್ಪ ಹಾಲು ಕರೆದ ಡೈರಿಗೆ ಆಗ್ತೀವಲ್ಲ ಸಾವಿರದ ಇನ್ನೂರು ಕೋಟಿ ಯಾರು ಸ್ವಾಮಿ ಕೊಡೋರದ ಇವರು ಎಲ್ಲಿದ್ದಾರೆ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಬಡವ ಪರವಾಗಿರೋದೇ ಬೆಳಗಿಂದ ಸಾಯಂಕಾಲ ಮುಟ್ಟ ಹಸುಗಳ ಬಂದು ಹಾಲು ಕರೆದು ಹಾಕುವಂಥವ್ರಿಗೆ ಸಾವಿರದ ಇನ್ನೂರು ಕೋಟಿ ನಿಂತಿದೆ ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಸರ್ಕಾರ ಮಾಡ್ತಾ ನೀವು ಇವತ್ತು ಇದೇ ನೋಡಿ ಹದಿನಾಲ್ಕು ಸೈಟು ಯಾರಿಗೆ ಸಿದ್ದರಾಮಯ್ಯ ಸಿಕ್ಕಿರೋದು ಇವತ್ತು ಅದೇ ಸ್ಯಾನಿಟ್ರಿ ಸ್ಕ್ಯಾವೆಂಚರ್ಸ್ಗಳು ಪ್ರತಿಭಟನೆ ಮಾಡಿದರು ಫ್ರೀಡಂ ಪಾರ್ಕಲ್ಲಿ ಸ್ವಾಮಿ ಇಪ್ಪತ್ತು ಇಪ್ಪತ್ತರಲ್ಲಿ ನಾವು ಅಷ್ಟು ವರ್ಷದಿಂದ ಬಾ ಬಾಳವೆ ಮಾಡ್ತಾ ಒಂದೇ ಒಂದು ಹಕ್ಕು ಪತ್ರ ಕೊಡಿ ಸ್ವಾಮಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದೆಷ್ಟೋ ಘೋಷಣೆ ಮಾಡ್ಕೊಂಡಿದ್ದೆಷ್ಟೋ ಎಲೆಕ್ಷನ್ಗಿಂತ ಬರೋದ್ಕಿಂತ ಮುಂಚೆ ಅದರಲ್ಲಿ ಇದರಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಇವತ್ತು ಅರವತ್ತೈದು ಕೋಟಿ ನನಗೆ ಸರ್ಕಾರದಿಂದ ಬರಬೇಕು ಅಂತ ಕೇಳ್ತಾರೆ ಸೈಟಿಂದವ ಇದು ಎಷ್ಟು ಮಟ್ಟಿ ನ್ಯಾಯ ಇವರಿಗೆ ನಿಮ್ಮ ಹಿಂದುಳಿದ ವರ್ಗದವರಿಗೆ ಬೀದಿಯಲ್ಲಿ ಸ್ಯಾನಿಟ್ರಿ ಕ್ಲೀನ್ ಮಾಡೋರಿಗೆ ಅಟ್ಲೀಸ್ಟ್ ಒಂದು ಹಕ್ಕುಪತ್ರ ಕೂಡ ಯೋಗ್ಯತೆ ಇಲ್ಲವಲ್ಲ ಸ್ವಾಮಿ ನಿಮಗೆ ಹಕ್ಕು ಪತ್ರ ಕೊಡೋ ಯೋಗ್ಯತೆ ಇಲ್ಲ ನೀವು ಹೆಂಗೆ ಹಿಂದುಳಿದವರು ಪರವಾಗಿ ಆಗ್ತೀರಾ ನೀವು ನಾವು ಕೇಳೋವಂಥದ್ದು ಜನಸಾಮಾನ್ಯರು ಕೇಳೋವಂಥದ್ದು ನಮಗೆ ನ್ಯಾಯ ಬೇಕು ಸತ್ಯ ಬೇಕು ಸತ್ಯದ ಮೇಲೆ ಸವಾರಿ ನಮಗೆ ಮಾಡುವಂತೀಕ್ಷಕರ ಇದಿಷ್ಟು ಬಿಜೆಪಿ ಕೊಡ್ತೀವಿ ಮನುವಾದ ಅಂದ್ರೆ ಏನ್ ಗೊತ್ತಾ ಮನಸ್ಸುಳ್ಳವನೇ ಮಾನವ ಮನು ಸಂಸ್ಕೃತಿ ಅಂತ ಹೇಳಿ ಅವ್ರು ಯಾವುದೇ ಕಾರಣಕ್ಕೂ ಇದು ಮಾಡಂಗಿಲ್ಲ ಮನಸ್ಸು ಯಾರು ಉಳ್ತಾನ ಅವ್ನು ಮಾನವ ಮನು ಸಂಸ್ಕೃತಿ ಅದನ್ನ ಏನೋ ಮಾಡಿ ಯಾವುದೋ ಧರ್ಮವನ್ನು ಚುತಿ ಮಾಡ್ತಾ ಏನಿಲ್ಲ ಮನಸ್ಸುಳ್ಳವನು ಮಾನವ ಮನು ಮ್ಯಾನ್ ಅಂತ ಇಂಗ್ಲಿಷ್ ಪದ ಬರುತ್ತೆ ಸಂಸ್ಕೃತದಲ್ಲೂ ಮನು ಅನ್ನದ ಮನು ಅಂತ ಇದ್ದಿದ್ದ ಈಗ ಮ್ಯಾನ್ ಅಂತ ಮಾಡ್ಕೊಂಡ್ರು ಬ್ರಿಟಿಷನರ್ ಬಂದಾಗ ಆದ್ರಿಂದವ ಮನು ಮನಸ್ಸುಳ್ಳವನು ಮಾನವ ಅಂತ ಮನುವಾದಿ ಪ್ರಕಾರ ಇಲ್ಲ ಯಾವ್ದು ಮನುವಾದಿ ಜಿಹಾದಿವಾದಿ ಏನಿಲ್ಲ ಮನುವಾದಿಗಳು ಅಂತ ಅವೆಲ್ಲ ಹೇಳಂಗಿಲ್ಲ ಸಂಸ್ಕೃತಿ ಅಂದ್ರೆ ಎಲ್ಲರೂ ಭಾರತದಲ್ಲೆಲ್ಲ ಬದುಕರು ಎಲ್ಲ ಒಂದು ವಿಶ್ವ ಮಾನವರು ವಿಶ್ವ ಪ್ರಿಯರು ಅಂತ ಹೇಳಿ ಭಾರತದಲ್ಲಿ ಇರೋದು ಅದ್ರಲ್ಲಿ ಜಾತಿ ಕುಲ ಮತ ಯಾವುದೂ ಇಲ್ಲ ಹ ನಾವೆಲ್ಲ ವಸುದೈವ ಕುಟುಂಬ ಕಮ್ಮನ್ನ ಇರೋದು ಆದ್ರಿಂದ ಮನಸ್ಸುಳ್ಳವನು ಮಾನವ ಅಂತ ಪದ ಉಪಯೋಗಿಸಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ಅರ್ಥ ತಾವು ಏನಿದ್ರು ಒಂದು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡ್ತಾ ಇರುವಂಥದ್ದು ಸೊ ಏನಿದ್ರು ಕೂಡ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಿ ಏನೋ ಇದು ಮಾಡ್ತಾರೆ ರಾಜಕೀಯ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಅವ್ರ ಮಾತಿನ ತಾತ್ಪರ್ಯ ಇಲ್ಲ ಇಲ್ಲ ಅಲ್ಲ ಅವರು ಈಗ ಅಲ್ಪಸಂಖ್ಯಾತರ ಹೋಲೈಕೆಗಾಗಿ ಮಾಡ್ತಾ ಇರೋದು ಬಿಟ್ರೆ ಮೇಲ್ವರ್ಗದ ವಿರುದ್ಧರಿಗೆ ಏನಿಲ್ಲ ಬರೀ ಅಲ್ಪಸಂಖ್ಯಾತರ ಹೋಲೈಕೆ ಹಾ ಇರೋದು ಎಲ್ಲ ಅದೇ ಈಗ ತುಮಕೂರ್ದು ಒಂದು ಒಂದು ಕೇಸು ನಡೀತು ಸಿದ್ಧ ವಿನಾಯಕೊಂದು ಅಲ್ಪಸಂಖ್ಯಾತರು ಏನಾರ ಎಲ್ಲರ ಹಗರಣ ನಡೀತು ಅಂದರೆ ಅವರಿಂದಲೇ ಹಾಕಾ ಸರ್ಕಾರ ಅವ್ರದೇ ಅಲ್ವಾ ಎಲ್ಲಲ್ಲೂ ಹಗರಣ ಅದೇ ಹಾಕ್ತಾಯಿರೋದು ಆದ್ದರಿಂದ ಸನಾತನ ಸಂಸ್ಕೃತಿಯಲ್ಲಿ ನಮ್ಮದೇನಿದೆ ಹಿಂದೂ ಧರ್ಮದಲ್ಲಿ ಎಲ್ಲರೂ ಒಂದೇ ಎಸ್ ಫೈನಲಿ ಏನು ಅಂತೂ ಏನು ಕೈಗೊಂಡಿದ್ದೀರಾ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸೊ ಏನು ಒಂದು ಬಾರಿ ಈಗ ಏನು ಈ ಐದು ದಿನಗಳು ಕಳೆದ ಬಳಿಕ ತಾವು ಮೈಸೂರನ್ನು ತಲುಪ್ತೀರಾ ಸೊ ಆ ಮೈಸೂರು ತಲುಪೋದ್ರ ಒಳಗಡೆ ಅಥವಾ ಮೈಸೂರು ತಲುಪಿದ ಬಳಿಕ ತಮಗೆ ನ್ಯಾಯ ಸಿಗುತ್ತೆ ತಾವೇನು ಗುರಿ ಇಟ್ಕೊಂಡು ಏನು ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಅಥವಾ ನಾಯಕರುಗಳು ಏನು ಪಾದಯಾತ್ರೆ ಕೈಗೊಂಡಿದ್ರೆ ಅದು ನೆರವೇರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಮತ್ತು ಭಾವನೆಗಳು ಶುದ್ಧವಾದರೆ ರೋಗ ಬಾಧಿಸಿದ್ದಲ್ಲ ಅಂತ ವಿವೇಕಾನಂದ ಹೇಳಿದರು ನಮ್ಮ ಭಾವನೆ ಎಲ್ಲ ಇರೋದೇನು ಭ್ರಷ್ಟಾಚಾರ ವಿರುದ್ಧ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅದಕ್ಕೆ ಭಗವಂತನೇ ಸಾಕ್ಷಿ ಎಸ್ ವೀಕ್ಷಕರು ಭ್ರಷ್ಟಾಚಾರದ ಯುದ್ಧ ಇದು ಕೂಡ ಏನು ಹಾಗೇನೆ ರಾಜೀನಾಮೆ ನೀಡಬೇಕು ಹಾಗೇನೇ ಇದು ಸಾಕಷ್ಟು ಏನು ದಲಿತರು ಇರಬಹುದು ಹಾಗೇನೆ ಕೆಳವರ್ಗದ ವರ್ಗದೊರ ಇರಬಹುದು ಇವರಿಗೆ ಏನು ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಹಾಗೇನೆ ಸಿಎಂ ಸಿದ್ದರಾಮಯ್ಯವರು ಏನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿನ ಕಾರ್ಯಕರ್ತಗಳು ಆಡಿರುವಂಥದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ ಇದೆ ಕರ್ನಾಟಕ ಟಿವಿ